ನಿಮ್ಮ ಹೆಸರು ಏನ್ರಿ? ನನ್ನ ಹೆಸರು ಮಹೇಶ್ ಕುಮಾರ್ ಅಂತೇಳಿ. ಎಷ್ಟ್ ಏಜ್ ನಿಮ್ದು? ಈಗ 47.5. ಯಾವ ಊರು? ನಮ್ಮ ಸ್ವಂತ ಊರು ಬಂದು ಮದ್ದೂರು ಮಂಡ್ಯ, ಬಟ್ ನಾ ಇರೋದು ಎಲೆಕ್ಟ್ರಾನಿಕ್ ಸಿಟಿ. ಓಕೆ, ಸೊ ನೀವೀಗ ಹೇಳ್ತಾ ಇದ್ರಿ ಆರ್ಟಿಕ್ ಔಷಧಿ ತಗೊಂಡು ಹೋಗ್ಬಿಟ್ಟು ಯಾವ ರೀತಿ ಆಯ್ತು ಅಂತ ಹೇಳಿ. ಯಾಕೆಂದ್ರೆ ಎಷ್ಟೋ ದಿನ ಹಾರ್ಟ್ ಪ್ರಾಬ್ಲಮ್ ಬಂದ ತಕ್ಷಣ ದುಡ್ಡು ನಮ್ಮ ಹತ್ರ ಇಲ್ವಲ್ಲಪ್ಪ ಅಂತ ಬಡವ್ರಿಗೆ ತುಂಬ ಶಾಕ್ ಆಗಿ ಒಂದೊಂದು ಟೈಮ್ ಚೆಕ್ ಮಾಡಿಸೋಕ್ಕೂ ಹೋಗಲ್ಲ. ಸೊ ಚೆಸ್ಟ್ ಪೇನ್ ಇತ್ತಂದ್ರೆ ಹಂಗೆ ಇದ್ಬಿಡ್ತಾರೆ. ನಿಮ್ಮದು ಏನು ಪ್ರಾಬ್ಲಮ್ ಇತ್ತು, ಅದು ಹೆಂಗೆ ಇದಾಯಿತು ಅಂತ ಹೇಳಿ. ಆ್ಯಕ್ಚುಲಿ ಬಂದು 2009 ಸೆಪ್ಟೆಂಬರ್ಲಿ ಬಂದು ನನಗೆ ಕಾರ್ಡಿಯ ಕರೆಸ್ಟ್ ಆಗಿತ್ತು. ಸೊ 98% ಬ್ಲಾಕ್ ಆಗಿತ್ತು. ಸೊ ಅವಾಗ ಬಂದು ಆಂಜಿಯೋಪ್ಲಾಸ್ಟಿ ಮಾಡಿದ್ರು. ಎಷ್ಟು ಪರ್ಸೆಂಟ್ ಬ್ಲಾಕ್ ಆಗಿತ್ತು? 98% 98 ಎರಡು ಆರ್ಟ್ರಿ ಅಂದರೆ ಇದು ಆರ್ಟ್ ಒಳಗಡೆ ವೆಸಲ್ಸ್ ಬಂದು ಎರಡು ಬ್ಲಾಕ್ ಆಗಿತ್ತು. ಅದರಲ್ಲಿ ಬಂದ್ಬಿಟ್ಟಿದ್ರೆ ಒಂದಕ್ಕೆ ಮಾತ್ರ ಆಂಜಿಯೋಗ್ರಾಮ್ ಮಾಡಿದ್ರು, ಅದನ್ನು ಆಂಜಿಯೋಪ್ಲಾಸ್ಟಿ ಮಾಡಿದ್ರು 2009 ಸೆಪ್ಟೆಂಬರ್ಲಿ. ಸೊ ಅದಾದಮೇಲೆ ಬಂದು ಒಂದು 2 ಇಯರ್ಸ್ ಮೆಡಿಸಿನ್ ತೊಗೊಂಡೆ. ಸೊ ಏನಂತಂದರೆ ಅವಾಗ ಗ್ಯಾಸ್ಟಿಕ್ಕು ಇದಕ್ಕೆಲ್ಲ ಗ್ಯಾಸ್ಟಿಕ್ ಪ್ರಾಬ್ಲಮ್ಸು ಸೈಡ್ ಎಫೆಕ್ಟ್ಗಳು ಅದು ಇದು ಬರ್ತಾಯಿದ್ದು. ನಾನು ಡಾಕ್ಟರ್ ಹತ್ರ ರಿಕ್ವೆಸ್ಟ್ ಮಾಡಿದೆ, ಅವಾಗ ಅವ್ರು ಮಾಡೋ ಡೋಸ್ಗಳು ಕಡಿಮೆ ಮಾಡ್ತಾ ಬಂದರು. ಸೊ ಅದಾದಮೇಲೆ ಬಂದು ಒಂದು 2-3 ಇಯರ್ಸ್ ತೊಗೊಂಡೆ ಟಬ್ಲೆಟ್ಗಳು ತೊಗೊಂಡೆ. ಆಮೇಲೆ ನನಗೆ ಯಾಕೋ ಟಯರ್ಡ್ ಆಗೋದು ಇದೆಲ್ಲ ಬರ್ತಾಯಿತ್ತು. ಅದಾದಮೇಲೆ ಈ ಜಸ್ಟ್ ರೀಸೆಂಟಾಗಿ ಬಂದು ನಿಮ್ಮ ಅಡ್ವರ್ಟೈಸ್ಮೆಂಟು ನಮ್ಮ ನನ್ನ ಸಿಸ್ಟರ್ನ ಬಂದ್ಬಿಟ್ಟು ಮಡಿಕೇರಿನಲ್ಲಿ ನೋಡಿದ್ಲು. ನೋಡ್ಬಿಟ್ಟು ಅವರು ಸಜೆಸ್ಟ್ ಮಾಡಿದ್ರು. ಯಾವ ಮಂತಲ್ಲಿ? ಸೆಪ್ಟೆಂಬರ್ ಅಕ್ಟೋಬರ್ 2020. ಆಗ ನಮ್ಮ ತಂದೆ ತೀರೋಗ್ಬಿಟ್ಟಿದ್ರು 16 ತಾರೀಕು, ಬಟ್ 21ನೇ ತಾರೀಕು ನಾ ಇಲ್ಲಿ ಬಂದೆ. ನಮ್ಮ ಅತ್ತೆನ ಕರ್ಕೊಂಡು ಬಂದಿದ್ವಿ. ಬೇಸಿಕಲಿ ಅವ್ರಿಗೆ ಅಂತ ಬಂದೆ. ನೀವು ಎಕ್ಸ್ಪ್ಲೈನ್ ಮಾಡಿದಂಥ ರೀತಿ ಮತ್ತು ಸೈಂಟಿಫಿಕ್ಕು ಮತ್ತು ಏನು ಆಯುರ್ವೇದಿಕ್ಕು ಯಾವ ಥರ ಕೆಲಸ ಮಾಡುತ್ತೆ ಅಂತ ಹೇಳಿದ್ಮೇಲೆ ನಾನೇ ಸೆಲ್ಫ್ ಡಿಸಿಷನ್ ತೊಗೊಂಡೆ ನೋಡೋಣ ಅಂತೇಳಿ. ತೊಗೊಂಡು ಏನು ಮಾಡಿದೆ, ಸ್ವಲ್ಪ ಅಬ್ನಾರ್ಮಾಲಿಟೀಸ್ ಇರ್ತಾ ಇತ್ತು. ಒಂದು 6 ಮಂತ್ಸ್ ಒಂದು ಸಾರಿ, 1 ಇಯರ್ ಒಂದು ಸಾರಿ ಬಾಡಿ ಚೆಕಪ್ ಮಾಡ್ತಾ ಇರ್ತೀವಿ ಏನಾದರೂ ಪ್ರಾಬ್ಲಮ್ ಇರುತ್ತೆ ಅಂದ್ಬಿಟ್ಟು. ಅದಾದಮೇಲೆ ನಿಮ್ಮ ಇದನ್ನ ಟ್ರೀಟ್ಮೆಂಟ್ ತೊಗೊಂಡ್ಮೇಲೆ ಅದರ 137 ಮತ್ತು 45 ಅದು ತೊಗೊಂಡ್ಮೇಲೆ ಫುಲ್ ಎಂಟೈರ್ ಬಾಡಿ ಒಂದು ಸಾರಿ ಚೆಕ್ ಮಾಡಿದೆ. ಯಾವ ಚೆಕ್ ಮಾಡಿಸಿ ತೊಗೊಂಡು? ತೊಗೊಂಡು ಡಿಸೆಂಬರಲ್ಲಿ, ಅಕ್ಟೋಬರ್ ನಾನು ತೊಗೊಂಡೆ, ನವಂಬರ್ 1 ಮಂತ್ ತೊಗೊಂಡೆ, ಅಕ್ಟೋಬರ್ 20 ತೊಗೊಂಡಿದ್ದೆ. ಅದಾದಮೇಲೆ 25 ಸ್ಟಾರ್ಟ್ ಮಾಡಿದೆ ನಾನು, ಮತ್ತು ನವಂಬರ್ ಆದಮೇಲೆ ಡಿಸೆಂಬರಲ್ಲಿ ಚೆಕ್ ಮಾಡಿದೆ. ಚೆಕ್ ಮಾಡಿದಾಗ ಬಂದು ಎಲ್ಲೆಲ್ಲಿ ನನಗೆ ಅಬ್ನಾರ್ಮಾಲಿಟೀಸ್ ಅಂತ ಹೇಳಿತ್ತು ಎಲ್ಲ ಫುಲ್ಲು ಕಂಟ್ರೋಲ್ ಇತ್ತು. ಬಟ್ ಅವಾಗ ಶುಗರ್ಗೆ ಅಂತ ಕೇಳಿದೆ, ಅದು ಶುಗರ್ ಒಂದು ಇನ್ನು ಪ್ರಿವೈಲಿಂಗ್ ಇದೆ. ಸೊ ಹಂಗಾದ್ರೆ ಹಾರ್ಟ್ದು ಡಾಕ್ಟರ್ ಹಿಡಿದ್ರು ಮತ್ತು ಏನೇನು ಇದಿಲ್ಲ ಅಂತ? ಡಾಕ್ಟರ್ ಕೆ ವಿ ಪ್ರಸಾದ್ ಅಂತೇಳಿ ಅಪೋಲೋ ಹಾಸ್ಪಿಟಲ್ ಡಾಕ್ಟ್ರು, ರಾಘವ ಸರ್ ಇರ್ತಾರೆ ಜನರ 4th ಫ್ಲಾಕಲ್ಲಿ. ಸೊ ಅವ್ರ ಹತ್ರ ಹೋಗಿ ಜಸ್ಟ್ ಇರೋದ್ರ ಅಪ್ಪಿತಪ್ಪಿ ಇರೋದಕ್ಕೆ ಜಾಸ್ತಿ ಆದಾಗ ನಾರ್ಮಲ್ ಬಂದು ಎಲ್ಲ ಹಾರ್ಟ್ ಅಟ್ಯಾಕ್ ಅಂತ ಹೇಳಿದ್ರೆ ಇಲ್ಲಿ ಅಂತ ಹೇಳ್ತಾರೆ. ಅಲ್ಲ ಅಲ್ಲ ಹಾರ್ಟ್ ಅಟ್ಯಾಕ್ ಆಗುತ್ತೆ, ಅಲ್ಲಿ ಜಾಸ್ತಿ ಆದರೂ ಆಗುತ್ತೆ. ಸಮಟೈಮ್ಸ್ ಕ್ಯಾಶುವಲ್ ಹೋಗಿ ಚೆಕ್ ಮಾಡಿಸ್ತೀನಿ, ಅವ್ರು ಹೇಳ್ತಾರೆ 1st ಕ್ಲಾಸ್ ಇದೆ ಹಾರ್ಟ್ ಅಂತ ಹೇಳ್ತಾರೆ. ನಂಬರ್ 1 ಇದೆ ಹಾರ್ಟ್, ಏನು ತೊಂದರೆ ಇಲ್ಲ ಅಂತ ಇರುತ್ತೆ. ವೆರಿ ಗುಡ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ನಿಮಗೆ ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ಇದೆಯಾ? ಮಿರಕಲ್ ಡ್ರಿಂಕ್ಸ್, ನವ್ಯ ಆಯುರ್ವೇದದ ಸಪ್ಲಿಮೆಂಟ್ಸ್, ಹೃದ್ರೋಗ, ಸಕ್ಕರೆ ಕಾಯಿಲೆ, ವೆರಿಕೋಸ್ ವೇನ್ಸ್, ಗ್ಯಾಸ್ಟ್ರಿಕ್, ಗೈನ್ಯಾಕ್, ಲಿವರ್, ಕಿಡ್ನಿ, ಮೆದುಳು ಮುಂತಾದ 170 ಹೆಚ್ಚು ಗಂಭೀರ ಆರೋಗ್ಯ ಸಮಸ್ಯೆಗಳಿಗೆ ಈಗಿದೆ ನವ್ಯ ಆಯುರ್ವೇದದ ಪರಿಹಾರ, ಮಿರಕಲ್ ಡ್ರಿಂಕ್ಸ್. ಹೆಚ್ಚಿನ ಮಾಹಿತಿಗಾಗಿ ಹಿಂದೆ ಕರೆ ನೀಡಿ. ಮಿರಕಲ್ ಡ್ರಿಂಕ್ಸ್, ಬಿ ಹೆಲ್ದಿ ಅಗೇನ್.